ಯಾವ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದೋಗಿದೆ. ಈಗ ಯಾರೋ ಒಬ್ಬ ಮಂತ್ರಿ ಆದ, ಮಂತ್ರಿ ಆಗಬೇಕಾದ್ರೆ ನಿಮ್ಮ ಜಿಲ್ಲೆಯವರೇ ಒಬ್ಬರು ಸೋತವರು ಚುನಾವಣೆಯಲ್ಲಿ, ನಮ್ಮ ಸಾರಾಮಹೇಶ್ ಅವರು ಅತ್ಯಂತ ಆತ್ಮೀಯ ಸ್ನೇಹಿತರು ಸೋತವರು, ಅವರೇನು ಹೇಳಿದ್ರು, ಇವತ್ತು ಮುಖ್ಯಮಂತ್ರಿಗಳನ್ನು CD ಇಟ್ಕೊಂಡು, ಅವರ CD ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಮಂತ್ರಿ ಆಗಿದ್ದಾರೆ ಅಂತೇಳಿ ನಾವಂತೂ ಹೇಳಿದ್ದಲ್ಲ, ಯತ್ನಾಳ್ ಹೇಳಿದ್ರು, ಸಾರಾಮಹೇಶ್ ಅವರು ಆತ್ಮೀಯ ಸ್ನೇಹಿತರು ಹೇಳಿದ್ದಾರೆ. ಅದರಿಂದ ಈ ರೀತಿಯ ಚೆಲ್ಲಾಟ ಇದೆಯಲ್ಲ, ಮಂತ್ರಿ ಆಗಬೇಕಾದ್ರೆ CD ಕೊಟ್ಟರೆ ಮಂತ್ರಿ ಆಯ್ತಾರೆ, CD ತೋರಿಸ್ಬಿಟ್ಟು ಇವೆಲ್ಲ ಈ ಮಟ್ಟಿಗೆ ಬಂದ ಮೇಲೆ ರಾಜ್ಯ ಎಲ್ಲಿ ತೊಗೊಂಡೋಗ್ತೀವಿ ನಾವು? ನನ್ನ ಅಭಿಪ್ರಾಯದಲ್ಲಿ ಕೇಳ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ತೆರೆ ಇಳಿದೇ ಇದ್ದರೆ, ಯಾರು CD ಇಟ್ಕೊಂಡಿದ್ದೇವೆ ಅಂತೇಳಿ ಹೆದರಿಸ್ತಾರೆ, ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ, ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ ಆ ವಾಸ್ತವಾಂಶಗಳಿಂದ ಹೊರಗೆ ತರದೇ ಇದ್ದರೆ ಇದು ನಿಜಕ್ಕೂ ಅತ್ಯಂತ ಕೀಳುಮಟ್ಟದ ಒಂದು ಕೆಟ್ಟ ಸಂಸ್ಕೃತಿಯ ಒಂದು ವೇದಿಕೆ ನಾವೇ ಸಿದ್ಧ ಮಾಡಿಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮೊದಲು ಅವನು ಯಾರು ಹೇಳಿದ್ದಾನೆ, ಇನ್ನೂ ಮೂರು ಕ್ಯಾಸೆಟ್ ಇಟ್ಟಿದ್ದೇನೆ, 4 ಕ್ಯಾಸೆಟ್ ಇಟ್ಟಿದ್ದೇನೆ ಅಂತ ಹೇಳ್ತಾನೆ, ಇಲ್ಲ ಅವನೇ ಮಾಡಿಸ್ತಾ ಇದ್ದಾನೋ, ಇಲ್ಲ ಅವನಿಂದ ಇನ್ಯಾರಾದರೂ ಮಾಡ್ತಾ ಇದ್ದಾರೋ, ಇದು ಗೊತ್ತಾಗಬೇಕಾದ್ರೆ ಮೊದಲು ಅವನನ್ನು ಏರೋಪ್ಲೇನ್ ಹತ್ತಿಸ್ಬೇಕು, ಅರೆಸ್ಟ್ ಮಾಡಿ ಇಲ್ಲಿ ಸತ್ಯಾಂಶ ಹೊರಗೆ ಬರಬೇಕು ಅಂದರೆ, ಇಲ್ಲಿ ಯಾವುದೋ ಹೆಣ್ಮಕ್ಳು ತೇಜ ಓದೆ ಅವೆಲ್ಲ ಅದೆಂಥದ್ದು ಸಂತ್ರಸ್ತರು ಅದೆಲ್ಲ ಆಮೇಲೆ ಮಾತಾಡೋಣ, ಇಂಥ ವಿಷಯಗಳನ್ನ ಇಟ್ಕೊಂಡು ದುಡ್ಡು ವಸೂಲಿ ಇದೆಯಲ್ಲ. ಯಾಕೆಂದರೆ ನನಗಿರ್ತಕ್ಕಂಥ ಮಾಹಿತಿ ಈ ಕೇಸಲ್ಲಿ 5 ಕೋಟಿ ರೂಪಾಯಿಗಳು ವ್ಯವಹಾರ ಆಗಿದೆ ಅಂತ ಈ ಕೇಸ್ನಲ್ಲಿ ಪಾಪ ಇದೆ, ಅದು ನಿನ್ನೆ ಮೊನ್ನೆ ಬಿಟ್ಟು 3 ದಿವಸದ ಪ್ರಚಾರ ನಡೆದಿದೆಯಲ್ಲ, ಈ ಕೇಸ್ನಲ್ಲಿ 5 ಕೋಟಿ ರೂಪಾಯಿಗಳು ಪರಭಾರಿ ಆಗಿದೆ ಅಂತೇಳಿ ನನಗಿರ್ತಕ್ಕಂಥ ಮಾಹಿತಿ. ಅದರಿಂದ ನಾನು ಹೇಳೋದು, ಈ ರೀತಿಯ ಬ್ಲ್ಯಾಕ್ ಮನಿಗಳು ಓಡಾಡ್ತಕ್ಕಂಥದ್ದು, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ ಆ ಮಾಹಿತಿಗಳನ್ನು ಸರ್ಕಾರವೇ ತಗೊಂಡು ಸರ್ಕಾರವೇ ಜನಗಳ ಮುಂದೆ ಇಟ್ಬಿಡಲಿ. ಯಾರ್ಯಾರು ಏನು ಮಾಡ್ತಿದ್ದಾರೆ, ರಾಜೀನಾಮೆ ತೆಗೆದುಕೋಬೇಕಾಗಿತ್ತು ಕೆಲವರ ಒಂದು ಇದರ ಹಿನ್ನೆಲೆ ಇರತಕ್ಕಂಥವರು, ಅದಕ್ಕೋಸ್ಕರವಾಗಿ ಈ ಒಂದು ಡ್ರಾಮಾ ಪ್ಲೇ ಮಾಡಿದ್ರು. ಈಗ ಹಲವಾರು ರೀತಿ ವ್ಯಾಖ್ಯಾನಗಳು ಪ್ರಾರಂಭ ಆಯಿತು, ಇದೇನಿದು ಹಳ್ಳ ಹಿಡಿದೋಗುತ್ತೆ ಈ ಕೇಸ್, ಏನಿದೆ ಹಳ್ಳ ಹಿಡಿಯೋಕೆ ಹೋಗೋಂಥದ್ದು ಏನಿದೆ ಇಲ್ಲಿ? ಉದ್ದೇಶ ಮೂಲ ಇದ್ದಿದ್ದೇ ಆ ಮಂತ್ರಿ ರಾಜೀನಾಮೆ ಕೊಡಿಸ್ಬೇಕು ಅನ್ನೋದು ಅಷ್ಟೇ ತಾನೇ, ಅದರಲ್ಲಿ ಸಫಲರಾಗಿದ್ದಾರೆ. ಇನ್ನು ಆ ಹೆಣ್ಮಗಳು ಕಟ್ಕೊಂಡೇನು, ಆ ಹೆಣ್ಮಗಳು ತಾನು ಆ ಹೆಣ್ಮಗಳು ಇಲ್ಲ ಇವರಿಬ್ಬರು ಯಾರಿಗ ಇದರಲ್ಲಿ ಮೂಲ ಇದ್ದಾರೆ ಮಂತ್ರಿಗಳು, ಅವರಿಬ್ಬರಲ್ಲೇ ತಾನೇ ಇದ್ರ ಬಗ್ಗೆ ವಿಡಿಯೋ ಮಾಡಿರತಕ್ಕಂಥದ್ದು ಅವರಿಬ್ಬರೇ ಮಾಡ್ಕೊಂಡಿರಬೇಕು. ಈಗ ಅದರಲ್ಲಿ ಯಾರ ವಿಡಿಯೋನ ಹೊರಗಡೆ ಕೊಟ್ಟಿದ್ದಾರೆ ನಮಗಂತೂ ಗೊತ್ತಿಲ್ಲ. ಇದಾದ 2-3 ತಿಂಗಳಿಂದ ನಡೆದಿರತಕ್ಕಂಥ ವ್ಯವಹಾರ ಇದು. ಮೊನ್ನೆ ಸಬ್ಜೆಕ್ಟ್ ಏನು ಬಂದು ತಂದಿದ್ದಾರೆ, ನನಗಿರ್ತಕ್ಕಂಥ ಮಾಹಿತಿ 3 ತಿಂಗಳು ಮುಂಚೆಯಿಂದ ನಡೆದಿರೋದು, 3 ತಿಂಗಳಿಂದ ಹಣದ ವ್ಯವಹಾರಗಳು ನಡೆದು ದೊಡ್ಡ ದೊಡ್ಡವರೇ ಸೇರಿದ್ದಾರೆ ಇದರಲ್ಲಿ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ದೊಡ್ಡವರೇ ಇದ್ದಾರೆ. ಸರ್ಕಾರ ಯಾರ್ಯಾರು ಅನ್ನೋದು ನಾನೇ ಅದಕ್ಕೆ ಹೇಳಿ, ಸರ್ಕಾರ ಜವಾಬ್ದಾರಿ ಇದೆ ಇದು ಸತ್ಯಾಂಶ ಹೊರಗೆ ತರಲಿಕ್ಕೆ, ಅವ್ರು ತರಲಿ ಅನ್ನೋದು ಹೇಳಿ.